New Hope TV, your encounter with God. ದೋರಾಗಿ ಒಂದು ಅಲ್ಲೆಲುಯ್ಯ ಯೇಸುವಿಗೆ. ಪಕ್ಕದಲ್ಲಿ ನೋಡಿ ಕೇಳಿ, ಏನು ಚೆನ್ನಾಗಿದ್ದೀರಾ ಅಂತ. ಓಕೆ, ಪ್ರೇಸ್ ಗಾಡ್, ಅಲ್ಲೆಲುಯ್ಯ. ಎಷ್ಟು ಜನ ದಾವಿದನ ಸೌಲನ ವಿಷಯಗಳನ್ನು ತಿಳಿದು ಆಶೀರ್ವಾದ ಪಡೆದಿರಿ. ಅಲ್ಲೆಲುಯ್ಯ, ಒಂದು ಜೋರಾಗಿ ಒಂದು ಅಲ್ಲೆಲುಯ್ಯ ಯೇಸುವಿಗೆ. ಈ ದಿನ ನಾನು ಕಲಿಸಿಕೊಡಲಿರುವ ಪಾಠ ಏನೆಂದರೆ, ನಾವು ದೇವರಿಗಾಗಿ ಸಭೆಗೆ ಬರುವ ವಿಶ್ವಾಸಿಗಳು ದೇವರಿಗಾಗಿ ಏನನ್ನು ನಾವು ಸಭೆಗಾಗಿ ಅರ್ಪಣೆ ಮಾಡುತ್ತೇವೆ. ಸಭೆಗಾಗಿ ನಿಮ್ಮ ಅರ್ಪಣೆ ಏನು? ಸಭೆಗಾಗಿ ನಿಮ್ಮ ಅರ್ಪಣೆ ಏನು? ಪಕ್ಕದಲ್ಲಿ ನೋಡಿ ಕೇಳಿ, ಸಭೆಗೆ ನಿನ್ನ ಅರ್ಪಣೆ ಏನು? ಸಭೆಗೆ ನೀವು ಬರುತ್ತೀರಿ, ವಾರ ವಾರ ಬರುತ್ತೀರಿ. ಬಂದು ನೀವು ಅದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತೀರಿ, ಅದೇ ಸ್ಥಳದಲ್ಲಿ ಹಾಡನ್ನು ಹಾಡುತ್ತೀರಿ, ಅದೇ ಸ್ಥಳದಲ್ಲಿ ನಿಂತು ಆಫರಿಂಗ್ ಅನ್ನು ಕೊಡುತ್ತೀರಿ. ಸಭೆಗಾಗಿ ನೀವು ಏನನ್ನು ಮಾಡುತ್ತೀರಿ? ಅದೇ ನಿಮಗೆ ಈ ದಿನದ ಮೆಸೇಜ್. ನಾನು ಇಂಗ್ಲಿಷ್ನಲ್ಲಿ ಹೇಳಿದರೆ, ವಾಟ್ ಈಸ್ ದ ಕಮಿಟ್ಮೆಂಟ್ ಟು ದ ಚರ್ಚ್? ನೀವು ಸಭೆಗೆ ಬರುತ್ತೀರಿ, ಸಭೆಯಲ್ಲಿ ಇರುತ್ತೀರಿ, ಸಭೆಯೊಳಗೆ ಇದ್ದು ಸಭೆಯ ಸದಸ್ಯರು ಯಾರಾದರೂ ಸತ್ತರೆ, ನಾವ್ಯಾರಾದರೂ ಬರಲಿಲ್ಲ ಅಂದರೆ ಅಷ್ಟೇ, ಅದಕ್ಕೆ ಸಾವಿರವನ್ನು ಹೇಳುತ್ತೀರಿ. ಮದುವೆಗೆ ಸರಿಯಾದ ಡೇಟ್ ಸಿಗಲಿಲ್ಲ ಅಂದರೆ ಅದಕ್ಕೊಂದು ಅಷ್ಟು ಹೇಳುತ್ತೀರಿ. ಏನು ಮಕ್ಕಳಿಗೆ ಏನೊಂದು ಡೆಡಿಕೇಶನ್ ಸರಿಯಾಗಿ ಸಿಗಲಿಲ್ಲ ಅಂದರೆ ಸಾವಿರ ಹೇಳುತ್ತೀರಿ. ನಾವು ಬಂದು ಸಭೆಗೆ ಬರುವುದು ಬಿಗ್ ಬಜಾರ್ನಲ್ಲಿ ಸಾಮಾನು ತಗೊಳ್ತೀವಲ್ವಾ, ಆ ರೀತಿನ? ಇಲ್ಲದಿದ್ದರೆ ಸಭೆಗೆ ಬರುವುದು ಸಭೆಯೊಂದಿಗೆ ಸೇರಿ ಕೈ ಜೋಡಿಸಿ ಸಭೆಯನ್ನು ಕಟ್ಟಿ ಬೆಳೆಸುವುದಾ? ಇದೇ ನನ್ನಯ ಸುದ್ದಿ ಈ ದಿನ. ನೋಡಿ, ಅನೇಕರು ಸಭೆಗೆ ಬರುತ್ತಾರೆ, ಯಾವ ಸಹಾಯವೂ ಇಲ್ಲ, ಏನೂ ಇಲ್ಲ. ಅವರ ಮನೆಯಲ್ಲಿ ಒಂದು ಕ್ಯಾಸಲ್ ಕೂಡ ಇಲ್ಲ, ಅವರ ಮನೆಯಲ್ಲಿ ಒಂದು ಜಪ ಇಲ್ಲ. ಸಭೆಯಲ್ಲೇ ಇದ್ದು ಅವರ ಮನೆಯಲ್ಲಿ ಒಂದು ಜಪವೂ ಇಲ್ಲ. ಅವರು ಸಭೆಯೊಂದಿಗೆ ಸೇರಿ ಕೈ ಜೋಡಿಸಿ ಒಂದು ಜಪಕ್ಕೆ ಬರುವುದಿಲ್ಲ. ಎಲ್ಲ ಅವರ ಇಷ್ಟದಂತೆ ಮಾಡುವುದು. ಭಾನುವಾರ ಮಾತ್ರ ಪೌಡ್ರನ್ನು ಹಾಕಿಕೊಂಡು ನೀಟಾಗಿ ಡ್ರೆಸ್ ಮಾಡಿಕೊಂಡು ಬೊಂಬೆಗಳ ರೀತಿ ಬಂದು ಕುಳಿತುಕೊಳ್ಳೋದು. ದೇವರು ಕೇಳುತ್ತಾರೆ, ಈ ರೀತಿ ಮಾಡೋದು ಒಳ್ಳೆಯದಾ? ಒಂದು ಸಭೆಯಲ್ಲಿ ನೀನು ಸದಸ್ಯನಾಗಿ ಇರುವಾಗ ಕೆಲವರು ಏನು ಮಾಡುತ್ತಾರೆ, ನಮ್ಮ ಸಭೆಗೆ ವಿರುದ್ಧವಾಗಿಯೇ ಮಾತಾಡಿ ಇಲ್ಲೇ ಬಂದು ಕುಳಿತುಕೊಳ್ತಾರೆ. ಶಾಂತಿ ಸಾಗರಲ್ಲಿ ಹೋಗಿ ತಿಂದರೆ ನಿನಗೆ ಹೊಟ್ಟೆ ನೋವು ಬರುತ್ತೆ ಅಂದರೆ ನೀನು ಹೊರಗಡೆ ಹೋಗಿ ಯಾಕಪ್ಪ ಈ ಹೋಟ್ಲಲ್ಲಿ ತಿನ್ನೋದು ಅಂತ ಹೇಳಿ ಮಾರನೇ ದಿನ ಅಲ್ಲೇ ಹೋಗಿ ತಿನ್ನೋದು. ಆ ಕಥೆನೇ ಇದು. ಸಭೆಯ ಬಗ್ಗೆನೇ ವಿರುದ್ಧವಾಗಿ ಮಾತಾಡಿ ಆಮೇಲೆ ಇಲ್ಲೇ ಬಂದು ಕೂತ್ಕೊಳ್ಳೋದು, ದೇವ್ರು ನನ್ನ ಹತ್ರ ಮಾತಾಡಲಿ ಅಂತ. ಹೇಗೆ ಮಾತಾಡ್ತಾರೆ? ನಾವು ಬಂದು ಒಂದು ಸಭೆಗೆ ಬರುವಾಗ ಆ ಸಭೆಯೊಳಗೆ ನಾನು ಹೇಗೆ, ನಾನು ಒಬ್ಬ ನಿಜವಾದ ವಿಶ್ವಾಸಿಯಾಗಿ ಇರಬೇಕು. ನಿಜವಾದ ವಿಶ್ವಾಸಿ ಮಾತ್ರವಲ್ಲ, ಆ ಸಭೆಯನ್ನು ಕಟ್ಟುವುದಕ್ಕಾಗಿ ನಾನು ಏನು ಮಾಡುತ್ತೇನೆ, ಅದೇ ಮುಖ್ಯ. ಅಯ್ಯಾ, ನೀವು ಬರ್ತೀರಾ ಚರ್ಚ್ಗೆ? ನಿಮ್ಮ ಮನೇಲಿ ಕ್ಯಾಸಲ್ ಇದೆಯಾ? ಇದೆ. ಪ್ರೇಸ್ ಗಾಡ್. ನೋಡಿ, ಅದೇ ನಮಗೆ ಬೇಕಾಗಿರೋದು. ಎಷ್ಟು ಜನ ಮನೇಲಿ ಕ್ಯಾಸಲ್ ಇದೆ? ಎಷ್ಟು ಜನರ ಮನೇಲಿ ಕ್ಯಾಸಲ್ ಇಲ್ಲ? ಎಷ್ಟು ಜನ ನೀವು ವಾರ ವಾರ ಬರುತ್ತೀರಿ ಆದರೆ ಸಭೆಗಾಗಿ ಏನು ಮಾಡೋದಿಲ್ಲ, ಸುಮ್ಮನೆ ಬಂದು ಕುಳಿತುಕೊಂಡು ಕಾಣಿಕೆನ ಹಾಕಿ ಅಲ್ಲಿ ನಿಂತ್ಕೊಳ್ಳೋರೆಲ್ಲ ನಿಂತ್ಕೊಂಡು ಎಲ್ಲರೂ ಕೈ ತಟ್ಟಿ ಒಂದು ಕಾಣಿಕೆಯನ್ನು ಹಾಕುವುದು, ಆಮೇಲೆ ಕಮ್ಯೂನಿಯನ್ನು ಸೇರಿ ತಗೊಳ್ಳೋದು, ಆಮೇಲೆ ಕೆಲವರು ಕಮ್ಯೂನಿಯನ್ ಯಾವ ಭಾನುವಾರ ಕಮ್ಯೂನಿಯನ್ ಇದೆಯೋ ಅವಾಗ ಮಾತ್ರ ಬರೋದು, ಬೇರೆ ಮೂರು ಭಾನುವಾರ ಬರೋದಿಲ್ಲ. ಯಾಕೆ? ಸುತ್ತೋದು, ಬೇರೆ ಬೇರೆ ಸಭೆಯಲ್ಲಿ ಹೋಗಿ ನೋಡೋದು. ಇದು ಅಂಗಡಿಯಲ್ಲ, ಇದು ದೇವರ ಆಲಯ, ಇದು ದೇವರಿಗಾಗಿ ಕಟಿ ಎಬ್ಬಿಸುವ ಒಂದು ಸೇವೆ. ಅನೇಕ ಜನರು ಸೇರಿ ಇದು ನಾವು ದೇವರಿಗಾಗಿ ಮಾಡುವ ಒಂದು ಅರ್ಪಣೆಯಾಗಿ ಇದು ಇರುತ್ತದೆ. ಸಭೆ ಬಂದು ಏನೋ ನಾವು ಸಭೆಯಲ್ಲಿದ್ದು ನಾವು ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ, ಆ ರೀತಿ ಅಲ್ಲ. ನೀನು ದೇವರಿಗಾಗಿ ಸಭೆಗಾಗಿ ಏನು ಮಾಡ್ತೀಯ? ತಮ್ಮ, ತಂಗಿ, ಅಪ್ಪ, ಅಮ್ಮ, ತಮ್ಮ, ನಿನ್ನ ಹತ್ರ ಕೇಳ್ತೀನಿ, ನೀನು ಸಭೆಗಾಗಿ ಏನು ಮಾಡ್ತೀಯ? ತಮ್ಮ, ನಿನ್ನ ಬಳಿ ಕೇಳ್ತಾ ಇದ್ದೀನಿ. ಅಮ್ಮ, ನಿನ್ನ ಬಳಿ ಕೇಳ್ತಿದ್ದೀನಿ. ಅಮ್ಮ, ಸಭೆಗೆ ನೀನೇನು ಮಾಡ್ತೀಯ? ನೀನೇಮ್ಮ, ನೀನು ಸಭೆಗಾಗಿ ಮಾತಾಡ್ತೀಯ, ಸಭೆಯ ವಿರುದ್ಧವಾಗಿ ಮಾತಾಡ್ತೀಯ? ನೀನು ಹೇಳಬೇಕು, ನೀನು ಸಭೆಯ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಏಕೆ ಬಂದು ಇಲ್ಲಿ ಕೂತ್ಕೋಬೇಕು? ಇಷ್ಟ ಇರೋ ಸಭೆಗೆ ಹೋಗಬೇಕು. ಏಕೆಂದರೆ ನಾವು ಬಂದು ನಾವು ದೇವರಿಗಾಗಿ ಬಾಳುವಾಗ ಒಂದು ಸಭೆಯನ್ನು ಕಟ್ಟಿ ಬೆಳೆಸುವ ವಿಶ್ವಾಸಿಗಳಾಗಿ ನಾವು ಬದಲಾಗಬೇಕು. ನೋಡಿರಿ, ಒಂದು ಕೊಯರ್ನಲ್ಲಿ ಜಾಯಿನ್ ಮಾಡೋದಿಲ್ಲ, ಆಡಕ್ಕೆ ಗೊತ್ತು, ಕೊಯರಲ್ಲಿ ಜಾಯಿನ್ ಆಗೋದಿಲ್ಲ. ಯಾಕಂದರೆ ಕೊಯರಲ್ಲಿ ಜಾಯಿನ್ ಆದರೆ ಟೈಮ್ ತಗೊಳ್ಳುತ್ತೆ. ಕಮಿಟ್ಮೆಂಟ್, ನೀವು ಹೋಗಿ ಡಿಕ್ಷನರಿನ ತೆಗೆದು ನೋಡಿ, ಕಮಿಟ್ಮೆಂಟ್ ಎಂದರೆ ಏನು ಎಂದು. ಅರ್ಪಣೆ ಎಂದರೆ ಏನು? ಅರ್ಪಣೆ ಎಂದರೆ ಒಂದು ಕಾರ್ಯಕ್ಕೆ ನಿಮ್ಮ ಬಲವನ್ನು ನಿಮ್ಮ ಸಮಯವನ್ನು ಕೊಡುವುದೇ ಅರ್ಪಣೆ. ಎಲ್ಲರೂ ಹೇಳಿರಿ, ಒಂದು ಕಾರ್ಯಕ್ಕೆ ನಿಮ್ಮ ಸಮಯವನ್ನು ನಿಮ್ಮ ಬಲವನ್ನು ಸಂಪೂರ್ಣವಾಗಿ ಅರ್ಪಿಸುವುದೇ ಅರ್ಪಣೆ. ಸಭೆ ಬೆಳೆಯಬೇಕೆಂದರೆ ಸುಮ್ಮನೆ ಬಂದು ಇಲ್ಲಿ ಕುಳಿತುಕೊಂಡು ಕೈ ತಟ್ಟಿ ಹೋದರೆ ಸಭೆ ಬೆಳೆಯಲ್ಲ. ತಮ್ಮ, ತಂಗಿ, ಅಪ್ಪ, ಅಮ್ಮ,
ನೀನೇ ನಿನ್ನೊಳಗೆ ಕೇಳಿಕೋ, ನಾನು ಈ ಸಭೆಗೆ ಯಾವ ರೀತಿಯಲ್ಲಿ ಈ ಸಭೆ ಬೆಳೆಯುವುದಕ್ಕೆ ಸಹಾಯವಾಗಿದ್ದೇನೆ. ಮೊದಲನೆಯದಾಗಿ ಜಪಕ್ಕೆ ಬರುತ್ತೇನಾ? ಎರಡನೆಯದಾಗಿ ನನ್ನ ಮನೆಯಲ್ಲಿ ಕ್ಯಾಸಲ್ ಇದೆಯಾ? ಮೂರನೆಯದಾಗಿ ನಾನು ಕೊಯರ್ನಲ್ಲಿ ಹಾಡುತ್ತೇನಾ? ನಾಲ್ಕನೆಯದಾಗಿ, ಪಾಸ್ಟರ್ ನಿಮಗೆ ಭಯಂಕರವಾದ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಇದೆ, ಭಾನುವಾರ ನೀವು ಬಂದು ಕಷ್ಟಪಟ್ಟು, ನಾನು ಭಾನುವಾರ ಬೆಳಿಗ್ಗೆ 4 ಗಂಟೆಗೆ ಬರ್ತೇನೆ. ಭಾನುವಾರ ಬೆಳಿಗ್ಗೆ 4:15 ಇಲ್ಲಿಗೆ ಬಂದೆ. ಭಾನುವಾರ 8:30 ಇರ್ತೀನಿ. ವಾರ ವಾರ ಹೇಳುತ್ತೇನೆ. ಯಾಕೆ ಹೇಳುತ್ತೇವೆ? ನೀವು ಕಲಿತುಕೊಳ್ಳಲಿ ಎಂದು. ಯಾರು ನೀವು ಸರ್ವಿಸ್ ಮುಗಿದ ತಕ್ಷಣ ಸ್ವಯಿಂಗ್ ಅಂತ ಎಲ್ಲ ಓಡೋಗೋದು? ಓಡಿ ಹೋಗಿ ಸ್ವಲ್ಪ ನೋಡಿದ್ರೆ ಅಲ್ಲೆಲ್ಲ ಪಕ್ಕದಲ್ಲಿ ಹೋಟ್ಲಲ್ಲಿ ಕುಳಿತುಕೊಂಡಿರೋದು. ತಿನ್ನೋದು ತಪ್ಪಲ್ಲ, ನೀವು ಬಂದು ಹೇಳಬೇಕು, ಪಾಸ್ಟರ್ ನಾನು 7 ಗಂಟೆ ಆರಾಧನೆಗೆ ಬರ್ತೀನಿ, ಪಾಸ್ಟರ್ 8:30 ನಿಮಗೆ ನಾನು ಟ್ರಾಫಿಕ್ನಲ್ಲಿ ಸಹಾಯ ಮಾಡುತ್ತೇನೆ, ಅದೇ ಮುಖ್ಯ. ಪಾಸ್ಟರ್ ಚೇರ್ ಎತ್ತ ಹಾಕ್ತೇನೆ, ನಾನು ಶನಿವಾರ ಬರುತ್ತೇನೆ, ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡುತ್ತೇನೆ. ಇದೇ ಒಂದು ಅರ್ಪಣೆ ಸಭೆಯನ್ನು ಕಟ್ಟಿ ಬೆಳೆಸುವುದಕ್ಕೆ. ಸ್ಟೈಲಾಗಿ ಪೌಡರ್ ಹಾಕ್ಕೊಂಡು ಬಂದು ಚೇರಲ್ಲಿ ಕುಳಿತುಕೊಂಡು ಎದ್ದೋಗೋದು ದೊಡ್ಡದಲ್ಲ. ಮಕ್ಕಳಿಗೆ ಮದುವೆ ಅಂದರೆ ಎಲ್ಲ ಬಿಟ್ಟು ಓಡ್ಬರೋದು. ಯಾರು ಸತ್ತೋದಾಗ ಫೋನ್ ಮಾಡ್ತಾರೆ, ಫೋನ್ ಎತ್ತಿಲ್ಲ ಅಂದರೆ ಊರಿಗೆ ಹೇಳೋದು. FGHಲ್ಲಿ ಫೋನ್ ನೋಡಿದ್ರೆ ಯಾರು ತೆಗೆಯೋದಿಲ್ಲ. ನೋಡಿದ್ರ ಸಭೆ ಕಟ್ಟುವುದೆಂದರೆ ನಿಮ್ಮಯ್ಯ. ಈ ದಿನ ನಾನು ಕೇಳುತ್ತೇನೆ ನಿಮ್ಮನ್ನು. ಪಕ್ಕದಲ್ಲಿ ನೋಡಿ ಕೇಳಿ, ಸಭೆ ಕಟ್ಟೋದಕ್ಕೇನಮ್ಮ ಮಾಡ್ತೀಯ ನೀನು? ನೀನೇನಪ್ಪ ಮಾಡ್ತೀಯ ಸಭೆಗೆ? ನೀನು ಏನು ಮಾಡ್ತೀಯ ಸಭೆಗೆ? ನೀನು ಏನು ಮಾಡ್ತೀಯ? ಬಂದು ಬಂದು ಕೂತ್ಕೊಂಡು ಸಭೆಗೆ ವಿರುದ್ಧವಾಗಿ ಮಾತಾಡಿ, ಸಭೆಗೆ ವಿರುದ್ಧವಾಗಿ ಮಾತಾಡಿ ಹೋದರೆ ಮತ್ತೆ ಏನಕ್ಕೆ ಸಭೆಗೆ ಬರಬೇಕು? ದೇವರು ನಿಮ್ಮನ್ನು ನೋಡಿ ಒಂದು ದಿನ ಕೇಳುತ್ತಾರೆ, ನೀನು ಏಕೆ ಹೀಗೆ ಮಾಡ್ತೀಯ ಅಂತ. ನಾವು ಜೀವ ಕೊಟ್ಟು ಸೇವೆಯನ್ನು ಮಾಡಿ ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಬರಬೇಕೆಂದು ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡುತ್ತೇವೆ. ವಿಶ್ವಾಸಿಗಳು ಸಭೆಗಾಗಿ ಜೀವವನ್ನು ಕೊಟ್ಟು ಅವರು ಸೇವೆಯನ್ನು ಮಾಡಿದರೆ ದೇವರು ಕರ್ನಾಟಕದಲ್ಲಿ ಇಂಡಿಯಾವನ್ನೇ ಹಿಡಿಯಲು ಅವರು ಸಹಾಯ ಮಾಡುತ್ತಾರೆ. ನೀವು ಮಾಡೋದೆಲ್ಲ ನನಗೆ ಗೊತ್ತಿಲ್ಲದಿರ ಇರಬಹುದು, ದೇವರಿಗೆ ಎಲ್ಲ ಗೊತ್ತು. ನೋಡಿರಿ, ನಾನು ಏನು ಹೇಳುತ್ತೇನೆಂದರೆ ನಿಮಗೆ, ನಾವು ಬಂದು ವಿಶ್ವಾಸಿಗಳಾಗಿರುವುದು ಮಾತ್ರವಲ್ಲ, ವಿಶ್ವಾಸಿಗಳಾಗಿ ಇರುವವರು ದೇವರಿಗಾಗಿ ಒಂದು ಕಾರ್ಯವನ್ನು ಮಾಡಬೇಕು. ಓದಿರಿ ವಾಕ್ಯಗಳನ್ನು, ಓದಿರಿ ನನ್ನೊಂದಿಗೆ ಸೇರಿ. Apostles 2:42 ಎಲ್ಲರೂ ಓದಿರಿ. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೋಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ಒಗ್ಗಟ್ಟಾಗಿ ವಿಶ್ವಾಸಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಕಾಲದಲ್ಲಿ ಹಾಗಿಲ್ಲ. ವಿಶ್ವಾಸಿಗಳು ಬರೋದು, ವಿಶ್ವಾಸಿಗಳು ಓಡೋದು. ನಾನೀಗ ಸ್ವಲ್ಪ ದಿನದಿಂದ ಏನು ಮಾಡ್ತಿದ್ದೀನಿ ಅಂದರೆ, ಈ ಮದುವೆ ಆಗದಿರೋ ಹೆಣ್ಮಕ್ಳ ಫೋಟೋ ಎಲ್ಲ ತೆಗೆದು ಹುಡುಗರ ಫೋಟೋನೂ ತಗೊಂಡು ನಾನು ಹೇಗಾದರೂ ಮಾಡಿ ಇವರಿಗೆ ಜಪದಲ್ಲಿ ಸುಮ್ಮನೆ ಎಮೋಷ್ನಲ್ ಅಲ್ಲ, ಎಲ್ಲ ಫೋಟೋಗಳನ್ನು ಎಲ್ಡರ್ಸ್ ಪಾಸ್ಟರ್ಸ್ ಹತ್ರ ಕೊಟ್ಟು ಆ ಇನ್ಚಾರ್ಜ್ ಆಗಿರೋ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ, ಕ್ಯಾಸಲ್ಗೆ ಹೋಗ್ತಾ ಇದ್ದಾರಾ ಇಲ್ಲ ಸುಮ್ಮನೆ ಸುತ್ತಿಕೊಂಡು ಇಲ್ಲಿ ಫೋಟೋ ಕೊಟ್ಬಿಟ್ಟು ಹೋಗ್ತಾರಾ? ಈ ಕೊಟ್ಟಿರೋ ಫೋಟೋದಲ್ಲಿ ಇರೋರೆಲ್ಲ ಚರ್ಚಿಗೆ ಕರೆಕ್ಟಾಗಿ ಬರ್ತಾವ್ರಾ? ಏಕೆಂದರೆ ನಮಗೆ ಗೊತ್ತಿಲ್ಲದಿರೋನ ನಾವು ಹೇಗೆ ರೆಕಮೆಂಡ್ ಮಾಡೋದು, ಆ ಕೊಟ್ಟಿರೋ ಫೋಟೋ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ. ಹಾಗೆಂದು ಹೇಳಿ ಒಂದು ಹುಡುಗನನ್ನು ಒಂದು ಹುಡುಗಿಗೆ ರೆಕಮೆಂಡ್ ಮಾಡಿಬಿಟ್ರೆ ಆ ಹುಡುಗನ ಅಪ್ಪ ಹೋಗಿ ಆ ಹುಡುಗಿಯ ಅಪ್ಪ ಹತ್ರ ಕೇಳಿದ್ರಂತೆ, ನಿಮಗೆ ಮನೆ ಇದೆಯಾ ಅಂತ. ಪಾಪ ಅವರೇ ಕಷ್ಟಪಡ್ತಾ ಇದ್ದಾರೆ. ಆಗ ಅವ್ರು ಹೇಳಿದ್ರಂತೆ, ಮನೆ ಇಲ್ಲ, ಇಷ್ಟು ವರ್ಷದಿಂದ ಬ್ಯಾಂಗ್ಳೂರ್ನಲ್ಲಿ ಇದೆಯಾ, ಒಂದು ಮನೆ ಇಲ್ವಾ ನಿಮಗೆ? ನೋಡಿರಿ ಕ್ರೈಸ್ತರು, ನಾವು ಈ ರೀತಿಯ ಮಾತುಗಳನ್ನು ಆಡುತ್ತಾ ಇದ್ದರೆ ಹೇಗೆ ನಾವು ಸಭೆಯಲ್ಲಿ ಬೆಳೆಯಲು ಸಾಧ್ಯ? ನಮಗೆ ಡೌರಿ ಕೊಡುವುದೋ ಡೌರಿ ತೆಗೆದುಕೊಳ್ಳುವುದೋ ನಮ್ಮ ಮನಸ್ಸಿನಲ್ಲಿ ಇರಬಾರದು. ಒಂದು ಮದುವೆ ಆದರೆ 50% ಹೆಣ್ಮನೇನೆ, 50% ಹುಡುಗರು. ಅವರು ಮಾಡಿ ಮುಗಿಸಬೇಕು. ಅದು ಸಂತೋಷವಾದ ಒಂದು ಮನೆಯಾಗಿ ದೇವರು ಮಾರ್ಪಡಿಸುತ್ತಾರೆ. ನೋಡಿ, ಸಭೆ ಒಗ್ಗಟ್ಟಾಗಿತ್ತು, ಸಭೆ ಒಗ್ಗಟ್ಟಾಗಿದ್ದು ಕಟ್ಟಿ ಬೆಳೆಯಬೇಕು. ಅಲ್ಲಿ ಬಂದು ಚೇರಲ್ಲಿ ಕುಳಿತುಕೊಳ್ಳೋರನ್ನ ಕೇಳ್ತೇನೆ, ನೀವು ದೇವರಿಗಾಗಿ ಏನು ಮಾಡುವಿರಿ ವಾರ ಪೂರ್ತಿಯಾಗಿ ಸಭೆಯನ್ನು ಕಟ್ಟಿ ಬೆಳೆಸೋದಕ್ಕೆ? ಏನೂ ಇಲ್ಲ, ಅನೇಕರು ಸುಮ್ಮನೆ ಬಂದು ಹೋಗೋದ್ರಲ್ಲೇ ಇದ್ದೀರಾ. Ephesians 4:3 ದೇವರು ನಿಮ್ಮನ್ನು ನೋಡಿ ಕೇಳುತ್ತಾರೆ. 4 ವಾಕ್ಯವನ್ನು ನಾವು ಓದೋಣ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು,
ಒಂದೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆಯು ಒಂದೇ, ಸ್ನಾನ ದೀಕ್ಷೆ ಒಂದೇ. ದೇವರು ಸಭೆಯನ್ನು ಕಟ್ಟಿ ಎಬ್ಬಿಸುತ್ತಾರೆ. ಸಭೆಯವರು ದೇವರೊಂದಿಗೆ ಸೇರಿ ಸಭೆಯನ್ನು ಕಟ್ಟಬೇಕು. ಅನೇಕ ಸಭೆಗಳಲ್ಲಿ ಹಾಗಿಲ್ಲ, ಇಷ್ಟ ಆದರೆ ಏನು ಬರ್ತಾರೆ, ಕಷ್ಟ ಅಂದರೆ ಹೋಗ್ತಾನೆ ಇರ್ತೀವಿ. ಹಾಗಿರಬಾರ್ದು ತಮ್ಮ, ಹಾಗಿರಬಾರ್ದು. ನಿನ್ನ ಸಭೆಗಾಗಿ ಏನು ಮಾಡ್ತೀಯ? ನಿನ್ನ ಮನೆಯಲ್ಲಿ ತಿಂಗಳಿಗೆ ಒಂದು ಬಾರಿ ಆದರೂ ಪ್ರಾರ್ಥನೆ ಇದೆಯಾ? ಕೇರ್ಸಲ್ಲಿ ಇದೆಯಾ? ಪಾಸ್ಟರ್, ನಮಗೆ ಕೇರ್ಸಲ್ ಕಷ್ಟ, ಪರವಾಗಿಲ್ಲ. ಒಂದು ತಿಂಗಳಿಗೆ ಒಮ್ಮೆ, ಎರಡು ತಿಂಗಳಿಗೊಮ್ಮೆ, ಆರು ಬಾರಿ ವರ್ಷಕ್ಕೆ ನಿನ್ನ ಮನೆಯಲ್ಲಿ ಒಬ್ಬ ವಿಶ್ವಾಸಿಯಾಗಿ ನೀನು ನಮ್ಮ ಸಭೆಯಿಂದ ಬಂದು ಒಂದು ಪ್ರಾರ್ಥನೆ ಇದೆಯಾ? ಅನೇಕರು ಎಲ್ಡರ್ಸ್, ಲೀಡರ್ಸ್, ಪಾಸ್ಟರ್ಸ್ ಹೇಳ್ತಾರೆ, ಹೋಗಿ ಕೇಳಿದ್ರೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಪಾಸ್ಟರ್, ಮತ್ತೆ ಏಕೆ ತಮ್ಮ ಸಭೆ ಕಟ್ಟಲು ಸಾಧ್ಯ? ನಾವು ವಿಶ್ವಾಸಿಗಳೇ ಬ್ಯುಸಿಯಾಗಿದ್ರೆ ದೇವರು ನಿಮ್ಮನ್ನು ನೋಡಿ ಕೇಳುತ್ತಾರೆ, ಈ ದಿನ ನೀನು ನನಗಾಗಿ ಏನು ಮಾಡಿದೆಯಾ ತಮ್ಮ? ಸಭೆಗೆ ಬಂದು ಓಡ್ತಾ ಇದೆಯಾ? ಸಭೆಗೆ ಕಷ್ಟ ಬಿದ್ದು ದುಡಿತಾ ಇದೆಯಾ ಎಂದು ದೇವರು ಕೇಳುತ್ತಾರೆ. ಸಭೆಯ ಮೆಂಬರ್ಶಿಪ್ ತಗೊಳ್ಳೋದು ಮದುವೆಗೋ, ಮಕ್ಕಳಿಗೆ ಜ್ಞಾನಸ್ನಾನ ಕೊಡುವುದಕ್ಕೋ, ನಿಮ್ಮ ಮನೆಯನ್ನು ಡೆಡಿಕೇಟ್ ಮಾಡುವುದಕ್ಕೋ, ನೀವು ಸತ್ತ ಮೇಲೆ, ಸತ್ತ ತಕ್ಷಣ ಮಣ್ಣು ಮಾಡುವುದಕ್ಕೆ ಅಲ್ಲ. ಸಭೆಯೊಂದಿಗೆ ಸೇರಿ ಒಗ್ಗಟ್ಟಾಗಿ ಸಭೆಗಾಗಿ ಜೀವವನ್ನೇ ಕೊಟ್ಟು ಸಭೆಯಲ್ಲಿ ಮೆಂಬರ್ಶಿಪ್ ತಗೊಳ್ಳೋದು ಏನಕ್ಕಂದ್ರೆ ಕಟ್ಟಿ ಎಬ್ಬಿಸುವುದಕ್ಕಾಗಿಯೇ ನೀವು ಸಭೆಯಲ್ಲಿ ಸೇರುವುದು. ಕೈಗಳನ್ನು ತಟ್ಟಿ ನನ್ನ ಯೇಸಪ್ಪನನ್ನು ಮಹಿಮೆ ಪಡಿಸೋಣ. ಐರೋಪ್ಯ ಖಂಡದಲ್ಲೂ, ಅಮೆರಿಕ ದೇಶದಲ್ಲೂ ಲಿವ್ ಇನ್ ರಿಲೇಶನ್ಶಿಪ್, ಸೇರಿ ಜೀವಿಸುವ ಸಂಬಂಧ, ಆದರೆ ಮದುವೆ ಮಾಡಿಕೊಳ್ಳೋದಿಲ್ಲ. ಒಂದು ಹುಡುಗನೂ ಒಂದು ಹುಡುಗಿ ಜೊತೆಲಿ ಬಾಳ್ತಾರೆ, ಆದರೆ ಇಬ್ಬರು ಮದುವೆ ಆಗೋದಿಲ್ಲ ಫಾರಿನ್ ದೇಶದಲ್ಲಿ. ಏಕೆಂದರೆ ಮದುವೆ ಮಾಡಿಕೊಂಡ್ರೆ ಮಕ್ಕಳು ಹೆರಬೇಕು, ಗಂಡ ಹೆಂಡತಿಯಲ್ಲಿ ಏನಾದ್ರು ವಾಗ್ವಾದ ಆಗುತ್ತೆ, ಆಗ ತಪ್ಪಿಸ್ಕೊಂಡು ಓಡಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾಡುತ್ತಾರೆಂದರೆ ಅವರು ಮದುವೆ ಮಾಡಿಕೊಳ್ಳೋದಿಲ್ಲ. ಆದರೆ ಒಬ್ಬ ಹುಡುಗನೂ ಹುಡುಗಿಯೂ ಒಂದೇ ಮನೆಯಲ್ಲಿ ಜೀವಿಸುತ್ತಾರೆ ಮದುವೆ ಮಾಡಿಕೊಳ್ಳದೆ. ಯಾಕೆ? ಟೆನ್ಷನ್ ಆದರೆ ಬ್ಯಾಗನ್ನು ತಗೊಂಡು ತಕ್ಷಣ ಹೋಗೋಕೆ. ಹೀಗೆ ಅನೇಕ ಜನ ಸಭೆಗೆ ಬರ್ತಾರೆ, ಸಭೆ ಜೊತೆಗೆ ಮದುವೆ ಮಾಡಿಕೊಂಡಿಲ್ಲ, ಬರೋದು ಹೋಗೋದು, ಪಾಸ್ಟರಿಗೆ ಒಳ್ಳೆ ಡೋಸ್ ಕೊಟ್ಟರೆ ಬ್ಯಾಗ್ ಎತ್ಕೊಂಡು ಓಡ್ತಾ ಇರೋದು. ಎಷ್ಟು ಜನ ನೀವು ಬೇರೆ ಸಭೆಯನ್ನು ಬಿಟ್ಟು ಈ ಸಭೆಗೆ ಬಂದಿದ್ದೀರಿ? ಎಷ್ಟು ಜನಕ್ಕೆ ನಿಮಗೆ ಬೇರೆ ಸಭೆಯಲ್ಲಿ ಪಾಸ್ಟರ್ ನಿಮ್ಮನ್ನು ಕರೆದು ಜ್ಞಾನಸ್ನಾನವನ್ನು ಕೊಟ್ಟು ನಿಮ್ಮನ್ನು ಬೆಳೆಸಿ, ನಿಮ್ಮನ್ನು ಕಟ್ಟಿ ಬೆಳೆಸಿ, ಅವರು ಏನೋ ಹೇಳಿದ್ರು ಅಂತ ತಕ್ಷಣ ಆ ಚರ್ಚನ್ನು ಬಿಟ್ಟು ಇಲ್ಲಿ ಓಡಿ ಬಂದಿದ್ದೀರಿ? ತಪ್ಪು. ಆಗ ನಾವಿಲ್ಲೇನಾರು ಅಂದರೆ ಬೇರೆ ಚರ್ಚ್ಗೆ ಓಡ್ತೀರಾ? ಲೇಟೆಸ್ಟ್ ಸ್ಟಾಟಿಸ್ಟಿಕ್ ಏನು ಹೇಳುತ್ತಂದ್ರೆ ಜನರು, ವಿಶ್ವಾಸಿಗಳು ಒಂದು ಸಭೆಯನ್ನು ಬಿಟ್ಟು ಬೇರೆ ಸಭೆಗೆ ಹಾರುವುದರಲ್ಲಿ ಎಕ್ಸ್ಪರ್ಟಾಗಿ ಬದಲಾಗಿದ್ದಾರೆ. ಏಕೆಂದರೆ ಈ ಜಗತ್ತಿನಲ್ಲಿ ಸಾವಿರಾರು ಸಭೆಗಳಿವೆ. ಅವರಿದ್ದಾರೆ, ನಾನು ಇನ್ನೊಂದು ಸಭೆಗೆ ಹೋಗ್ತೀನಿ, ಅಲ್ಲೇ ಏನಕ್ಕೆ ಹೋಗಬೇಕು? ತಮ್ಮ, ನೀನು ಮುಂದಿನ ವಾರ ಬರಲಿಲ್ಲ ಅಂದರು ಈ ದಿನ ನಾನು ಮಾತಾಡಿರುವ ವಿಷಯಗಳು ನಿನ್ನ ಸಾಯೋವರೆಗೂ ಮನಸ್ಸಲ್ಲಿರುತ್ತೆ. ಏಕೆಂದರೆ ಪಾಸ್ಟರ್ ಕರೆಕ್ಟಾಗಿ ಹೇಳಿದ್ದಾರೆ, ಒಂದು ಸಭೆಯಲ್ಲಿ ಇದ್ರೆ ಆ ಸಭೆಯನ್ನು ಕಟ್ಟಿ ಬೆಳೆಸಬೇಕು. ಆ ಸಭೆ ಇಷ್ಟ ಇಲ್ಲ ಅಂದ್ರೆ ಅದರ ವಿರುದ್ಧವಾಗಿ ಮಾತಾಡದೆ ಸುಮ್ಮನೆ ಸದಸ್ಯತ್ವವನ್ನು ಕ್ಯಾನ್ಸಲ್ ಮಾಡಿ ಬೇರೆ ಸಭೆಗೆ ಹೋಗಿ ಜಾಯ್ನ್ ಆಗಬೇಕು. ಯಾಕೆ ಅಲ್ಲೇ ಇದ್ದು ಅಲ್ಲೇ ಸಾಯ್ಬೇಕು? ಇಷ್ಟ ಇಲ್ಲ ಅಂದ್ರೆ ಹೋಗ್ತಾನೆ ಇರಬೇಕು. ಅಲ್ಲೇ ಇದ್ದು ಸಭೆಯೊಳಗೆ ಬಂದು ಕೈ ತಟ್ಟಿ ಜಪ ಮಾಡಿ ಆಫರಿಂಗ್ ಅನ್ನು ಹಾಕಿ ಹಾಕೋದು ಇಲ್ಲ. ಏನು ಎಲ್ಲ ಅವ್ರು ಪಡೆದುಕೊಳ್ಳಕ್ಕೆ? ಅದೇನು ಬಿಗ್ ಬಜಾರ್ ಅಲ್ಲ, ಸಭೆ ಬಂದು ಬಿಗ್ ಬಜಾರ್ ಅಲ್ಲ. ಕೆಲವರು ಹೋಗಿ ಒಂದು ಅಂಗಡಿಯಲ್ಲಿ ಕಾಫಿ ಕುಡಿತಾರೆ 10 ರೂಪಾಯಿಗೆ, ತಕ್ಷಣ ಕಂಡುಹಿಡಿತಾರೆ ಪಕ್ಕದ ಅಂಗಡಿಯಲ್ಲಿ 8 ರೂಪಾಯಿ ಅಂತ. ಆ ಅಂಗಡಿನ ಬಿಟ್ಟು ತಕ್ಷಣ 8 ರೂಪಾಯಿಗೆ ಓಡೋಗೋದು. ಸಭೆಗೆ ಅನೇಕರು ಹಾಗೆ ಮಾಡ್ತಾರೆ. ಇಲ್ಲಿ ಮ್ಯೂಸಿಕ್ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದೆ. ಇಲ್ಲಿ ಪ್ರಸಂಗ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದೆ. ಇಲ್ಲಿ ವಿಶ್ವಾಸಿಗಳು ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದ್ದಾರೆ. ಇಷ್ಟು ವರ್ಷ ಬಂದು ಇದ್ದವರು ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಹೋಗೋ ಕಾರಣ ಏನು? ಅವರಿಗೆ ಒಳ್ಳೆಯ ವಿಷಯಗಳು ಇಷ್ಟವಿಲ್ಲ, ಮನಸ್ಸನ್ನು ಮುಟ್ಟುವ ಕಾರ್ಯಗಳು ಇಷ್ಟವಿಲ್ಲ. ದೇವರನ್ನು ನೋಡಿ ಹೇಳುತ್ತಾನೆ ಒಬ್ಬನು, ದೇವರೇ ನಾನು ನಿಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದೇನೆ. ಯೇಸು ಹೇಳುತ್ತಾರೆ, ಇರೋದನ್ನೆಲ್ಲ ಮಾರಿ ಬಾ ಎಂದು. ತಕ್ಷಣ ಅವನಿಗೆ ಆ ವಿಷಯ ಇಷ್ಟವಾಗೋದಿಲ್ಲ, ಯಾಕೆಂದರೆ ಅವನು ಅನೇಕ ಆಸ್ತಿ ಮಡಗಿದ್ದ, ಅವನ ನಂಬಿಕೆ ಆಸ್ತಿಯಲ್ಲಿತ್ತು. ಅಪ್ಪ ಅಮ್ಮ, ನಿಮಗೆ ಹೇಳುತ್ತೇನೆ, ಲಿವ್ ಇನ್ ರಿಲೇಶನ್ಶಿಪ್ ಆಗಿ ಬಾಳಬೇಡಿ. ಒಂದು ಸಭೆಯಲ್ಲಿ, ಸಭೆಯೊಂದಿಗೆ ಒಗ್ಗಟ್ಟಾಗಿ ಈ ದಿನ ನೀವು ಈ ಸ್ಟೆಪ್ಪನ್ನು ತಗೊಂಡು ಮುಂದುವರಿಯುವಾಗ ನಿಮ್ಮ ಮನಸ್ಸಿನಲ್ಲೇ ನೀವು ಕೇಳಿಕೊಳ್ಳಬೇಕು, ಈ ಸಭೆಯನ್ನು ಕಟ್ಟುವುದಕ್ಕಾಗಿ ನಾನು ಸೋಮವಾರದಿಂದ ಶನಿವಾರದವರೆಗೂ ಏನನ್ನು ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸಿನೊಳಗೆ ಆತ್ಮರಾದವರು ಮಾತಾಡಬೇಕು. ಅಪೋಸ್ತಲರ ಕಾಲದಲ್ಲಿ 12 ಶಿಷ್ಯರು 70, 120, 3000, 5000 ಏಷ್ಯಾ ಖಂಡವೇ. ಇದಕ್ಕೆ ಕಾರಣ ಸಭೆಗಾಗಿ
ಜೀವವನ್ನು ಕೊಟ್ಟು ಯಾಂಗಿಚೋ ಚರ್ಚ್ನಲ್ಲಿ 12 ಲಕ್ಷ ಜನ ಬರುತ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ 6 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ, 3 ಗಂಟೆಗೆ ಡ್ಯೂಟಿಯಿಂದ ಬರ್ತಾರೆ, ನೇರವಾಗಿ ಮನೆಗೆ ಹೋಗೋದಿಲ್ಲ, ನೇರ ಚರ್ಚ್ಗೆ ಬಂದು 1 ಅವರ್ ಕುಳಿತುಕೊಂಡು ಜಪ ಮಾಡ್ತಾರೆ. ಎಷ್ಟು ಜನ ಈ ವಾರ ಬಂದು ಸಭೆಯಲ್ಲಿ ಕುಳಿತುಕೊಂಡು ಜಪ ಮಾಡಿದ್ರಿ 1 ಅವರು ಈ ಸಭೆಯನ್ನು ದೇವರು ಕಟ್ಟಿ ಬೆಳೆಸಬೇಕೆಂದು. ಎಲ್ಲರೂ ಬರೋದು, ನನಗೆ ಮನೆ ಬೇಕು, ನನಗೆ ಕಾರ್ ಬೇಕು, ನನಗೆ ಕಾಸು ಬೇಕು, ನನ್ನ ಮಗುಗೆ ಮದುವೆ ಆಗಬೇಕು ಎಂದು ಕೇಳೋದಕ್ಕೆ ಜನರು ಬರೋದು. ಒಳ್ಳೆ ಸುದ್ದಿಗಳಿಗೆ ಕಾಯುತ್ತಿರುವುದಿಲ್ಲ, ಸತ್ಯವೇದ ಓದುವುದಿಲ್ಲ, ಜಪಿಸುವುದಿಲ್ಲ, ಭಾನುವಾರ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗೋದು. ತಪ್ಪು ತಮ್ಮ, ತಪ್ಪು ತಂಗಿ, ಅಮ್ಮ ಅಮ್ಮ ಅಪ್ಪ, ನೀನು ಮಾಡೋದು ತಪ್ಪು. ನೀನು ಒಂದು ಸಭೆಗೆ ಸೇರಿದ ಮೇಲೆ ಅದನ್ನು ಕಟ್ಟಿ ಬೆಳೆಸಬೇಕು, ಅದು ಸತ್ಯವೇದದಲ್ಲಿ ಹೇಳಲ್ಪಟ್ಟ ನಿಜ. ಓದಿರಿ ನನ್ನೊಂದಿಗೆ ಸೇರಿ, ಕೊಲೊಸ್ಸೆರು ಓದಿ, ಕೊಲೊಸ್ಸೆರಿಗೆ 3:15 ಈ ವಾಕ್ಯಗಳನ್ನು ಕೇಳುತ್ತಿರುವ ಸ್ನೇಹಿತರೆ, ನಿಮಗೆ ನಾನೊಂದು ಎಚ್ಚರಿಕೆಯನ್ನು ಕೊಡುತ್ತೇನೆ. ಒಂದು ಸಭೆಯಲ್ಲಿ ನಾವು ಇರುವಾಗ, ತಮ್ಮ ನೀನು ಒಂದು ಸಭೆಯಲ್ಲಿ ಇದ್ದೆ, ಆ ಪಾಸ್ಟರ್ ಏನೋ ಹೇಳಿದ್ರು ಅಂತ ನೀನು ಬಿಟ್ಬಿಟ್ಟು ಈಗ 5 ಸಭೆಯನ್ನು ನೀನು ದಾಟಿದ್ದೀಯಾ. ನಿನ್ನ ಜೀವನದಲ್ಲಿ ಓಡ್ತಾನೆ ನೀನು ಇರಬೇಕಾಗುತ್ತೆ. ಒಂದು ಸಭೆಯಲ್ಲಿ ಇದ್ದು ಒಬ್ಬ ಪಾಸ್ಟರ್ ಕೈ ಕೆಳಗೆ ಬೆಳೆಯಲು ಕಲಿತುಕೊಳ್ಳಬೇಕು. ಒಂದು ಸಭೆಗೆ ಒಗ್ಗಟ್ಟಾಗಿರಬೇಕು. ಎಷ್ಟು ಜನ ನಿನ್ನೆ ಬಂದ್ರಿ ಶನಿವಾರ, ಪಾಸ್ಟರ್ ನಾಳೆ ಭಾನುವಾರ ನಾವು ಬಂದಿದ್ದೇವೆ, ಒಂದು 2 ಅವರ್ ಜಪಿಸಿ ಹೋಗೋಣ ಅಂತ. ಇಲ್ಲ, ಆ ಇರೋ ಸೀಟ್ ಸಿಗಲಿಲ್ಲ ಅಂದರೆ ಎಷ್ಟು ಕೋಪ ಒತ್ತರಿಸ್ಕೊಂಬರುತ್ತೆ. ಆದರೆ ತಮ್ಮ ನೀನು ಚರ್ಚ್ಗಾಗಿ ಬಂದು ಜಪ ಮಾಡ್ತೀಯ? ಇಲ್ಲ. ಏನಮ್ಮ, ಭಾನುವಾರ ಬರೋದು ಓಡೋದು, ಮದುವೆ ಆಗಬೇಕಂದ್ರೆ ಬಂದು ಕಾಯ್ತಾ ಇರೋದು, ಎಲ್ಲವನ್ನು ಮಾಡುತ್ತೇವೆ, ಎಲ್ಲ ಸ್ವ ಇಚ್ಛೆ ಉಳ್ಳವರಾಗಿ ಮಾರ್ಪಟ್ಟಿದ್ದೇವೆ. ಇಂಗ್ಲೀಷ್ನಲ್ಲಿ ಒಂದು ಇದಿದೆ, ಕಂಟ್ರಿಬ್ಯೂಟರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಕಂಟ್ರಿಬ್ಯೂಟರ್ಸ್ ಅಂದರೆ ಕೊಡುವವರು, ಕನ್ಸ್ಯೂಮರ್ಸ್ ಎಂದರೆ ಯಾವಾಗಲೂ ತೆಗೆದುಕೊಳ್ಳುವವರು. ಎಲ್ಲ ಬರೋದು ಸಭೆಗೆ, ನನಗೆ ಆಶೀರ್ವಾದ ಬೇಕು, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ನನ್ನ ಮಗ ಅಮೆರಿಕಾಗೆ ಹೋಗ್ಬೇಕು, ಲಂಡನ್ಗೆ ಹೋಗ್ಬೇಕು, ವೀಸಾ ಸಿಗಬೇಕು, ಕನ್ಸ್ಯೂಮರ್ಸ್. ನಾನು ಕೊಡುತ್ತಿದ್ದೇನೆ ದೇವರಿಗೆ, ದಶಾಂಶವನ್ನು ಹೇಳಲಿಲ್ಲ, ಕಾಣಿಕೆಯನ್ನು ಹೇಳಲಿಲ್ಲ, ಆತ್ಮವನ್ನು ಹೇಳುತ್ತೇನೆ. ದೇವರೊಂದಿಗೆ ಸೇರಿ ಸಭೆಗೆ ಬಂದು ಅದನ್ನು ಕಟ್ಟಿ ಎಬ್ಬಿಸಲು ಮನಸ್ಸಿದೆಯಾ? ದೇವರು ಕೇಳುತ್ತಾರೆ ನಿಮ್ಮನ್ನು ನೋಡಿ ಇಂದು, ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ಬಿಲ್ಡ್ ದ ಚರ್ಚ್? ಸಹೋದರನೇ ಸಹೋದರಿಯೇ, ಓದಿರಿ. ಯಾವ ವಾಕ್ಯ ಹೇಳಿದೆ? ಕೊಲೊಸ್ಸೆರಿಗೆ 3:15. ಎಲ್ಲರೂ ಸೇರಿ ಓದಿರಿ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಭೆಯಲ್ಲಿರುವ ನೀವೆಲ್ಲರೂ ದೇವರಿಗಾಗಿ ಜೀವವನ್ನು ಕೊಟ್ಟು ಸೇವೆಯನ್ನು ಮಾಡಬೇಕು. ಒಬ್ಬ ಮನುಷ್ಯನಿಂದ ಇಂಡಿಯಾವನ್ನು ಹಿಡಿಯಲು ಸಾಧ್ಯವಿಲ್ಲ, 10 ಪಾಸ್ಟರ್ಸನ್ನು ಇಟ್ಟುಕೊಂಡು ಇಂಡಿಯಾವನ್ನು ಹಿಡಿಯಲು ಸಾಧ್ಯವಿಲ್ಲ. ನಮಗೆ ಒಂದು ಸೇನೆಗಳು ಬೇಕು. ದೇವರಿಗಾಗಿ ನಿಜವಾಗಿಯೂ ಸತ್ಯವುಳ್ಳವರಾಗಿ ಇರುವ ಸೇನೆ ನಮಗೆ ಬೇಕು. ನಮ್ಮ ಸತ್ಯವಾದ ದೇವರನ್ನಿಟ್ಟುಕೊಂಡು ಭಾನುವಾರ ಬಂದು ಓಡೋದ್ರಲ್ಲೇ ನಾವಿದ್ದೀವಿ. ನೀವು ಮನೆಗೆ ಹೋಗುವಾಗ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಮಾತನಾಡಿರಿ. ನಾವು ಸಭೆಗಾಗಿ ಏನು ಮಾಡಿದ್ದೇವೆ? ಕಾಣಿಕೆ ಅಲ್ಲ. ತಮ್ಮ ನೀನು ಕಾಣಿಕೆ ಕೊಡ್ತೀಯೋ ಇಲ್ವೋ? ದೇವರು ಕೊಡುತ್ತಾರೆ. ಒಬ್ಬರು ಬಂದು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರೇನು ಮಾಡಿದ್ರು ಅಂದರೆ, ನಾವು 10 ಕ್ರೋರ್ಸ್ ಆಫರಿಂಗ್ ತಗೊಳ್ಳುವಾಗ ಅವರು ಅವತ್ತು ಹೇಳಿದರು ನಾನು ಇಷ್ಟು ಕೊಡ್ತೇನೆ ಎಂದು. ಕೊಡ್ತೀನಿ ಅಂತ ಹೇಳಿದವರು ಬರಲೇ ಇಲ್ಲ ಅವತ್ತು. ನಾನು ಹೋಗಿ ಕೇಳಲೂ ಇಲ್ಲ, ಅವ್ರು ಅಂದ್ಕೊಂಡ್ರು ಸಿಗಲ್ಲ ಅಂತ. 10-15 ಕೋಟಿ ಸಿಕ್ಕಿದ ತಕ್ಷಣ ಅವರೇ ಬಂದು ಹೇಳ್ತಾರೆ ನೀವು ಹೇಳಿದ್ರೆ ಕಡ್ಡಾಯವಾಗಿ ಬರುತ್ತೆ ಅಂತ. ನಾನು ಹೇಳಿದೆ ನೀವೆಲ್ಲಿ ಕೊಟ್ರಿ ಅಂತ. ಅದೇ ಅವ್ರಿಗೆ ಇಷ್ಟ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಕಾಣಿಕೆ ಬಗ್ಗೆ ನಾನು ಹೇಳಲಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಆತ್ಮದ ಬಗ್ಗೆ ಹೇಳುತ್ತೇನೆ. ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ಬಿಲ್ಡ್ ದ ಚರ್ಚ್? ಅಮ್ಮ, ಒಂದು ಸಂಡೇ ಸ್ಕೂಲಲ್ಲಿ ಇದೆಯಾ? ಇಲ್ಲ. VBSK ಟೀಚರ್ಸ್, ನನಗಾಗಲ್ಲ, ಕೆಲಸ ಇದೆ. ಪಾಸ್ಟರ್, ಸ್ವಲ್ಪ ಅಲ್ಲಿ ಟ್ರಾಫಿಕಲ್ಲಿ ಕೆಲಸ ಇದೆ, ಸಾಧ್ಯ ಇಲ್ಲ. ದೇವರು ನಿಮ್ಮನ್ನು ನೋಡಿ ಕೇಳುತ್ತಾರೆ ಎಂದು ಈ ವಾರ ಪೂರ್ತಿ ಕೇಳುತ್ತಾರೆ. ತಮ್ಮ ನೀನು ಸಭೆಗಾಗಿ ಏನು ಮಾಡ್ತೀಯ? ಮೊಣಕಾಲೂರಿ ಕ್ಷಮೆಯನ್ನು ಕೇಳು ದೇವರ ಬಳಿ. ದೇವರೇ, ನಾನು ಸಭೆಯನ್ನು ಕಟ್ಟಿ ಎಬ್ಬಿಸುವುದಕ್ಕಾಗಿ ನಾನು ಸತ್ಯವುಳ್ಳ ಒಬ್ಬ ಸೇವಕನಾಗಿ ನನ್ನನ್ನು ಮಾರ್ಪಡಿಸು ರಾಜ. ವಿಶ್ವಾಸಿಯಾಗಿ ಓದಿರಿ ಎಲ್ಲರೂ. ನಾನು ಒಂದು ವಾಕ್ಯವನ್ನು ಓದ್ತೇನೆ, ನೀವೊಂದು ವಾಕ್ಯವನ್ನು ಓದಿ. ರೋಮನ್ನರಿಗೆ 12:4 ಮತ್ತು ಮುಂದುವರಿಸೋಣ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರಪ್ರಸಾದವು ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ.
ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು. ಪಾಸ್ಟರ್ ಬಂದಿದ ತಕ್ಷಣ ಸ್ತೋತ್ರ, ಓದ ತಕ್ಷಣ ಆತ್ರ. ವಿಶ್ವಾಸಿಗಳು, ಏನು ಪಾಸ್ಟರ್ನ ನೋಡಿದ ತಕ್ಷಣ ಸ್ತೋತ್ರ, ನಂದಕುಮಾರ್ ಬಂದು ನಂದಕುಮಾರ್ ಆಗ್ತಾನೆ. ದೇವರು ಹೇಳುತ್ತಾರೆ, ನಿಷ್ಕಪಟವಾದ ವಿಶ್ವಾಸಿಗಳಾಗಿ ನಾವು ಜೀವಿಸಬೇಕು. ಎಷ್ಟು ಜನ ಈಗ ಒಳಗೆ ಟಕ್ಕಂತ ನಾಲ್ಕು ಜನ ಬರ್ತಾರೆ ಅಂದರೆ ನಿಮ್ಮ ಸೀಟಿಂದ ಎದ್ದು ಅವ್ರಿಗೆ ಸ್ಥಳ ಕೊಟ್ಟು ಹೊರಗೋಗಿ ನಿಂತ್ಕೊಳ್ತೀರಾ? ನಾನು ಹೇಳ್ತೀನಿ, ಒಬ್ಬರು ಮಾಡೋಲ್ಲ ಹಾಗೆ. ನಾನು ನೋಡ್ತಾನೆ ಇದ್ದೀನಲ್ವಾ, 38 ವರ್ಷದಿಂದ ಸೇವೆ ಮಾಡ್ತೇನೆ. ನಿಮ್ಮ ಚೇರ್ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿಂದ ಈಗ ಮಾಡೋದು. ಒಂದು ಚೇರನ್ನು ಸ್ವಲ್ಪ ಸೈಡ್ಗೆ, ತಮ್ಮ ಸೈಡ್ಗಿಡಪ್ಪ, ಅವ್ರು ಕುಳಿತುಕೊಳ್ಳಿ. ತಕ್ಷಣ ಕೋಪ ಬರುತ್ತೆ. ಈ ರೀತಿ ವಿಶ್ವಾಸಿಯಾಗಿರೋದಕ್ಕಿಂತ ಅವಿಶ್ವಾಸಿಯಾಗಿರೋದು ಒಳ್ಳೆಯದು. ಅವರಾದರೂ ಕಾಲು ಮುಟ್ಟೋಗ್ತಾರೆ. ವಿಶ್ವಾಸಿಗಳು ಕೈ ಎತ್ತಿ ಬಾಯಲ್ಲಿ ಬರೋದನ್ನೆಲ್ಲ ಮಾತಾಡಿ ಹೋಗ್ತಾರೆ. ನಮ್ಮ ಅರ್ಪಣೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅವರ್ ಕಮಿಟ್ಮೆಂಟ್. ನಿಷ್ಕಪಟವಾದ ವಿಶ್ವಾಸಿಗಳಾಗಿ ನಾವು ಬಾಳಬೇಕು. ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ, ಓದಿರಿ ಓದಿರಿ, ಮರ್ಯಾದೆ ತೋರುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಏನು ದೇವರು ಹೇಳುತ್ತಾರೆ, ನಾವು ಬೇರೆಯವರಿಗೆ ಸಹಾಯ ಮಾಡಲು ಮುನ್ನುಗ್ಗಬೇಕು. ಎಷ್ಟು ಜನ ಕ್ಯೂನಲ್ಲಿ ನಿಂತಿರುವಾಗ ನಡೆಯಕ್ಕೆ ಸಾಧ್ಯವಾಗದಂತೆ ಒಬ್ಬರು ಬರ್ತಾರಲ್ಲಿ, ಅವ್ರನ್ನ ತಳ್ಳಿಬಿಟ್ಟು ಮುಂದೆ ಓಡಬರೋದು. ಏನು ಹೇಳ್ತೀರಾ? ಹಾಂ, ನೋಡಿದ್ರ ಸಭೆ ಅಲ್ಲೇ ಪ್ರಾರಂಭ ಆಗೋದು. ಇಲ್ಲಲ್ಲ, ಸುಮ್ಮನೆ ಅಪ್ಪಾಪಿತ್ತಾನೆ ಸ್ವಲ್ಪ ಹತ್ತು ಬಿಡೋದು. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮೊಸಳೆ ಕಣ್ಣೀರಂತ. ಇದನ್ನೆಲ್ಲ ಬಿಟ್ಬಿಟ್ಟು ದೇವರಿಗಾಗಿ ನಿನ್ನ ಕಮಿಟ್ಮೆಂಟ್, ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ಜೀಸಸ್ ಟುಡೇ? ದೇವರಿಗಾಗಿ ಸಭೆಯಲ್ಲಿ ಬರುವವರು, ಬೇಸ್ಮೆಂಟ್ನಲ್ಲಿರುವವರು, ಬಾಲ್ಕನಿಯಲ್ಲಿರುವವರು, ತಮ್ಮ ನಿನ್ನ ಸಭೆಗಾಗಿ ಏನು ಮಾಡ್ತೀಯ? ದೇವರು ಕೇಳ್ತಾರೆ ನಿನ್ನ ನೋಡಿ, ಇಲ್ಲೇ ಕುಳಿತುಕೊಂಡಿದ್ದೀಯಲ್ಲ ವಾರ ವಾರ, ಸಭೆಗಾಗಿ ಏನು ಮಾಡ್ತೀಯ, ಏನು ಮಾಡ್ತೀಯ ಸಭೆಯನ್ನು ಕಟ್ಟಿ ಬೆಳೆಸೋದಕ್ಕಾಗಿ? ವಾರ ವಾರ ಇಲ್ಲೇ ಕೂತ್ಕೊಳ್ತೀವಲ್ಲ, ಏನನ್ನು ಮಾಡ್ತೇವೆ? ನೀವು ಏನಾದರೂ ದೇವರಿಗಾಗಿ ಒಬ್ಬೊಬ್ಬ ವಿಶ್ವಾಸಿಗಳು ಮಾಡಬೇಕು. ಆಗ ಸಭೆ 100,000 ಅಲ್ಲ 10 ಲಕ್ಷವಾಗಿ ಪಾಲಾಂಗಿ ಚೋ ಚರ್ಚ್ನ ಹಾಗೆ ದೇವರು ಕಟ್ಟಿ ಎಬ್ಬಿಸುತ್ತಾರೆ. ವಾಕ್ಯಗಳನ್ನು ಓದಿಕೊಂಡೇ ಹೋಗೋಣ. ಯೋಹಾನ 14:34-35 ಓದೋಣ. ಯೋಹಾನ 13:34-35 ಓದುತ್ತೇನೆ ಎಲ್ಲರಿಗೂ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದು ಹೇಳಿದನು. ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಜೋರಾಗಿ ಒಂದು ಅಲ್ಲೆಲೂಯ ಯೇಸುವಿಗೆ. ಸಭೆಗೆ ಬರುವ ವಿಶ್ವಾಸಿಗಳು ಪ್ರೀತಿಯಿಂದಿದ್ದು ಬೇರೆಯವರಿಗೆ ನಾವು ಸೇವೆಯನ್ನು ಮಾಡುವುದಕ್ಕೆ ಮುನ್ನುಗುರಾಗಿ ನಾವು ಇದ್ದಾಗ ಸಭೆ ಎಷ್ಟು ಚೆಂದಾಗಿರುತ್ತದೆ. ಈ ಕಾಲದಲ್ಲಿ ನಾನು ಹೇಳಿದ ಹಾಗೆ ಲಿವ್ ಇನ್ ಎಕ್ಸ್ಪೀರಿಯನ್ಸ್. ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ, ನೀನು ನನ್ನ ಮಾಡ್ಕೊಳ್ಬೇಡ, ಆದರೆ ಇಬ್ರು ಜೊತೆಗೆ ಬಾಳೋಣ. ನಮಗೆ ಅವಶ್ಯಕತೆ ಇರುವ ಎಲ್ಲ ಕಾರ್ಯಗಳನ್ನು ನಾವು ಮಾಡಿಕೊಳ್ಳೋಣ, ಆದರೆ ಮದುವೆ ಮಾತ್ರ ಮಾಡ್ಕೊಳ್ಬಾರ್ದು, ರಿಂಗ್ ಮಾತ್ರ ಹಾಕೊಳ್ಬಾರ್ದು, ಹಾಕಿದ್ರೆ ಸಮಸ್ಯೆ. ಹಾಗೆಯೇ ಅನೇಕ ವಿಶ್ವಾಸಿಗಳು ಚರ್ಚ್ಗೆ ಬರುತ್ತಾರೆ, ಬಟ್ ದೇ ಡೋಂಟ್ ವಾಂಟ್ ಟು ಮ್ಯಾರಿ ಅಟ್ ಚರ್ಚ್. ಅವರಿಗೆ ಸಭೆಯಲ್ಲಿ ಬಂದು ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಮದುವೆ ಮಾಡಿಕೊಂಡ್ರೆ ಅವರಲ್ಲಿ ಸೇವೆ ಮಾಡಬೇಕು ಭಯ. ಪಾಸ್ಟರ್ ಸ್ವಲ್ಪ ಟೆನ್ಷನ್ ಆಗಿ ಹೇಳ್ಬಿಟ್ರೆ ತಕ್ಷಣ ಓಡೋಗೋದು ಇನ್ನೊಂದು ಚರ್ಚ್ಗೆ. ಎಷ್ಟು ಜನ ಇಲ್ಲಿದ್ದೀರಾ? 5 ಚರ್ಚ್ನ ದಾಟಿ ಬಂದಿದ್ದೀರಾ ಇಲ್ಲಿ 6ನೇದಾಗಿ? ಎಷ್ಟು ಜನ ಇಲ್ಲಿದ್ದೀರಾ? 10 ಚರ್ಚನ್ನು ದಾಟಿ 11ನೇ ಚರ್ಚ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ಯಾಕೆ ನಿಮ್ಮೊಳಗೆ ಗರ್ವ? ಪಾಸ್ಟರ್ ಹೇಳಿದ್ದು ನಾನೇ ಯಾಕೆ ಕೇಳಬೇಕು ಅಂತ? ಬೇರೆ ಚರ್ಚ್ಗೆ ಹೋಗ್ತೀನಿ. ಹೀಗೆ ನೀವು ಜೀವಿಸಿದ್ರೆ ನಿಮ್ಮ ಮಕ್ಕಳು ಹಾಗೇ ಇರ್ತಾರೆ. ಓದಿರಿ ಒಂದು ವಾಕ್ಯವನ್ನು, 1 ಪೇತ್ರ 1:22 ವಾಕ್ಯವನ್ನು ಓದಿರಿ.
ಓದೋಣ. 1 ಪೇತ್ರ 1:22 ನಾನು ನಿಮಗಾಗಿ ಓದುತ್ತೇನೆ. ನೋಡಿರಿ, ಎಲ್ಲರೂ ಓದಿರಿ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳ ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಪುನಃ ಓದಿರಿ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳ ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಎಲ್ಲರೂ ಪ್ರೀತಿಸಿರಿ. ಪಾಸ್ಟರ್, ಇನ್ಮೇಲೆ ಪಾಸ್ಟರ್ ನಾನು ಬಂದು ನಿಮಗೆ ಸಹಾಯ ಮಾಡುತ್ತೇನೆ. ಈ ಕ್ವಯರನ್ನು ನೋಡಿರಿ, 8 ಗಂಟೆಗೆ ನೀವೆಲ್ಲ ಬರ್ತೀರಾ ಪ್ರಾಕ್ಟೀಸ್ಗೆ? 8 ಗಂಟೆಗೆ ಬರ್ತೀರಾ? ನೀವು ಮನೆಗೆ ಹೋಗಿ ಎಷ್ಟೊತ್ತಾಗುತ್ತೆ? ಹಾಂ, 8:00 to 8:30 ಬೇರೆ ನನಗೆ ಜಾಯಿನ್ ಮಾಡೋದಿಲ್ಲ ಕ್ವಯರಲ್ಲಿ. ಅಯ್ಯೋ, ಅಲ್ಲಿ ಜಾಯಿನ್ ಮಾಡಿದ್ರೆ ನಂಗೆ ಟೈಮ್ ಆಗಲ್ಲ. ನೋಡಿದ್ರಾ, 8 ವರ್ಷದಿಂದ ಚರ್ಚಿಗೆ ಬರ್ತೀರಾ, ಎಷ್ಟು ಜನ ನೀವು ಚರ್ಚಿಗೆ ಬಂದು ಈ ಚೇರ್ ಎತ್ತಿ ಇಡಕ್ಕೆ ನಾನು ಬಂದಿದ್ದೀನಿ ಪಾಸ್ಟರ್ ಅಂದಿದ್ದೀರಾ? ಸುಮ್ಮನೆ ಬಂದು ಪ್ರಾರ್ಥನೆ ಮಾಡಿಲ್ಲ ಅಂದರೆ ಪಾಸ್ಟರ್ಗೆ ಒಂದು SMS ಮಾಡ್ತೀರಾ? ದೊಡ್ಡ ಹಣವಂತರ ಹತ್ರ ಮಾತ್ರ ನೀವು ಹೋಗಿ? ನಾನು ಹಾಗಲ್ಲ, ನಿನಗೆ ಹೇಳ್ತೀನಿ ತಮ್ಮ, ನಾನು ಹಾಗಲ್ಲ. ನಾನು ಶ್ರೀಮಂತರ ಮನೆಗೆ ಹೋಗೋದೇ ಇಲ್ಲ. ಒಬ್ಬ ವಿಶ್ವಾಸಿ ಮನೆಗೆ ಕರೆದ್ರೆ ಮಾತ್ರ ಹೋಗ್ತೀನಿ. ಯಾವುದಾದ್ರೂ ಶ್ರೀಮಂತರನ್ನ ಕೇಳಿ ನೋಡಿ, ಒಬ್ಬರೂ ಹೇಳೋದಿಲ್ಲ. ನಮ್ಮ ಚರ್ಚ್ಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ, ನಮ್ಮ ಚರ್ಚ್ಗೆ ಕಮಿಷನರ್ ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಬರ್ತಾರೆ, ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಬರ್ತಾರೆ, ನಮ್ಮ ಚರ್ಚ್ಗೆ ಸಾಫ್ಟ್ವೇರ್ ಡೈರೆಕ್ಟರ್ಸ್ ಬರ್ತಾರೆ, ದೊಡ್ಡ ದೊಡ್ಡ ಕಂಪನಿಯ ಜನರು ಬರುತ್ತಾರೆ. ಒಬ್ಬರ ಮನೆಗೂ ಇವತ್ತವರೆಗೂ ನಾನು ಹೋಗಿಲ್ಲ. ಯಾಕೆ ಅಂತ ಕೇಳ್ತಾರೆ, ನಾನು ಹೇಳ್ತೀನಿ, ಇರಿ ಬರ್ತೀನಿ. ಯಾಕೆ ನಿಮ್ಗೆ ಆತರ ಅಂತೀನಿ? ನಾನೇನು ಹೇಳ್ತೀನಿ ಅಂದರೆ, ನಮಗೆಷ್ಟು ಆತರವಾಗಿರಲಿ, ದೇವರು ಕೇಳುತ್ತಾರೆ, ನನಗಾಗಿ, ನಿನಗಾಗಿ ಮರಣ ಹೊಂದಿದ್ದೇನೆ, ನನಗಾಗಿ ನೀ ಏನು ಮಾಡುವೆ? ದೇವರು ಒಂದು ದಿನ ಕೇಳುತ್ತಾರೆ. ನಾನು FGIGL ಮೆಂಬರ್ ಆಗಿದ್ದೆ, ಅವ್ರಿಗೆ ಗೊತ್ತಿಲ್ಲ FGIG ಅಂದರೆ ಏನು ಅಂತ. ಅವರು ಕೇಳ್ತಾರೆ, ನನ್ನ ಶರೀರಕ್ಕೆ ನೀನು ಮೆಂಬರ್ ಆಗಿದ್ದ? ಈ ವಾಕ್ಯಗಳನ್ನು ಕೇಳುತ್ತಿರುವ ಒಬ್ಬೊಬ್ಬರಿಗೂ ಹೇಳುತ್ತೇನೆ, ಈ ದಿನ ಒಂದು ಅರ್ಪಣೆಯನ್ನು ಮಾಡಿರಿ ದೇವರಿಗೆ. ನೀವು ಬೇಸರಪಟ್ಟು ಕೋಪದಿಂದ ಹೊರಗೆ ಹೋಗಬಹುದು, ಯಾಕಿದೆಲ್ಲ ಅಂತ. ದೇವರು ನಿಮ್ಮನ್ನು ನೋಡುತ್ತಿದ್ದಾರೆ. ಈ ವಾರ ಪೂರ್ಣ ಈ ವಾಕ್ಯಗಳನ್ನು ಸಿದ್ಧಪಡಿಸಿಕೊಂಡು ಓದುತ್ತಿದ್ದೆ. ಈ ದಿನ ನಿಮಗೆ ಕೊಡುತ್ತಿರುವುದು ಸ್ಕ್ರಿಪ್ಚರ್. ನಾನು ಒಳ್ಳೆ ಪಾಯಿಂಟ್ಸನ್ನು ಇಟ್ಟಿದ್ದೇನೆ, ಅದನ್ನು ಮುಂದಿನ ವಾರ ನಿಮಗೆ ಹೇಳುತ್ತೇನೆ. ಯೋಹಾನ 15:12 ನಾವೆಲ್ಲರೂ ಓದೋಣ. ಯೋಹಾನ 15:12 ಓದೋಣ, ಎಲ್ಲರೂ ಸೇರಿ ಓದೋಣ. ಯೋಹಾನ 15:12 ಓದೋಣ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದೇ ನಾನು ಕೊಡುವ ಆಜ್ಞೆಯಾಗಿದೆ. ಸಭೆಯಲ್ಲಿರುವ ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಡೆಯಕ್ಕೆ ಸಾಧ್ಯವಾಗದಂತೆ ಒಬ್ಬರು ಬರ್ತಾರಲ್ಲಿ, ಅವ್ರನ್ನ ತಳ್ಳಿಬಿಟ್ಟು ಮುಂದೆ ಓಡಬರೋದು. ಏನು ಪ್ರೀತಿಯಪ್ಪ, ಪ್ರೀತಿ ಹಂಗೆ ಚೆಲ್ತಾ ಇದೆ, ಏನು ನಡೆಯಲು ಸಾಧ್ಯವಾಗದೆ ಹೊರಗಡೆ. ಅಪ್ಪ ಅಮ್ಮ ನಿಂತ್ಕೊಂಡಿರ್ತಾರೆ, 60-70 ವಯಸ್ಸಾದವರು, ಅವ್ರನ್ನೇ ತಳ್ಕೊಂಡು ಮುಂದೆ ಬರೋದು, ಅಷ್ಟು ಗೊತ್ತಾಗಲ್ವಾ ನಮಗೆ? ಆದರೆ ಒಳಗೆ ಬಂದು ಆಡೋದು, ಅಪ್ಪ ಪಿತನೇ ಪ್ರೀತಿಯ ದೇವ. ದೇವರು ಹೇಳ್ತಾರೆ, ನೀನು ಕಪಟಿ, ನೀನು ಫಸ್ಟು ಪ್ರೀತಿನ ಅಲ್ಲಿ ತೋರಿಸು ಕ್ಯೂನಲ್ಲಿ, ನಾನು ಆಮೇಲೆ ನಿನ್ನ ಆಶೀರ್ವದಿಸ್ತೇನೆ. ನೀನು ಎಷ್ಟೇ ಹಾಡನ್ನು ಹಾಡಿದರೂ ನಿನ್ನ ಮನಸ್ಸು ಬದಲಾಗೋದಿಲ್ಲ. ಪವಿತ್ರಾತ್ಮರು ವಾಕ್ಯಗಳ ಮೂಲಕವಾಗಿ ನಿನ್ನ ಮನಸ್ಸನ್ನು ಮುಟ್ಟಬೇಕು. ಜೋರಾಗಿ ಒಂದು ಅಲ್ಲೆಲುಯ್ಯ ಯೇಸುವಿಗೆ, ಅಲ್ಲೆಲುಯ್ಯ.